ಚೈನಾದ ಹಾಂಗ್ಜೋನಲ್ಲಿ ನಡೆಯುತ್ತಿರುವ ಹತ್ತೊಂಬತ್ತನೇ ಏಷ್ಯನ್ ಕ್ರೀಡಾಕೂಟದಲ್ಲಿ ಮಹಿಳಾ ಕಬಡ್ಡಿ ಹಾಗೂ ಬಿಲ್ಲುಗಾರಿಕೆ ಪಂದ್ಯದಲ್ಲಿ ಚಿನ್ನದ ಪದಕ ಗಳಿಸುವ ಮೂಲಕ ಪದಕ ಗಳಿಕೆಯಲ್ಲಿ ಭಾರತ ನೂರರ ಗಡಿ ತಲುಪಿದ್ದು ಐತಿಹಾಸಿಕ ದಾಖಲೆ ನಿರ್ವಹಿಸಿದೆ ಕ್ರೀಡಾಪಟುಗಳು ವಿವಿಧ ಸ್ಪರ್ಧೆಗಳಲ್ಲಿ ಇದುವರೆಗೂ ಇಪ್ಪತ್ತೈದು ಚಿನ್ನ ಮೂವತ್ತೈದು ಬೆಳ್ಳಿ ಹಾಗೂ ನಲವತ್ತು ಕಂಚಿನ ಪದಕಗಳನ್ನು ಗಳಿಸಿ ಕ್ರೀಡಾ ಕ್ಷೇತ್ರದಲ್ಲಿ ಹೊಸ ಭಾಷ್ಯ ಬರೆದಿದ್ದಾರೆ ಇಂದು ನಡೆದ ಮಹಿಳಾ ಕಬಡ್ಡಿ ಪಂದ್ಯದಲ್ಲಿ ಭಾರತ ತಂಡ ಚಿನ್ನದ ಪದಕ ಗಳಿಸಿ ಅಭೂತಪೂರ್ವ ಸಾಧನೆ ಮಾಡಿದೆ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲೂ ಭಾರತದ ಆಟಗಾರರು ಚಿನ್ನದ ಪದಕವನ್ನು ಮುಡಿಗೇರಿಸಿಕೊಂಡಿದ್ದಾರೆ ಇನ್ನೊಂದೆಡೆ ಪುರುಷರ ಹಾಕಿ ಫೈನಲ್ನಲ್ಲಿ ಭಾರತ ಜಪಾನ್ ತಂಡವನ್ನು ಐದು ಒಂದು ಗೋಲಿನಿಂದ ಮಡಿಸಿ ಚಿನ್ನದ ಪದಕ ತನ್ನದಾಗಿಸಿಕೊಂಡಿದೆ ಈ ಮೂಲಕ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಿದೆ ಪುರುಷರ ರಿಕರ್ವ್ ಆರ್ಚರಿ ವಿಭಾಗದಲ್ಲಿ ಭಾರತೀಯ ತಂಡ ಬೆಳ್ಳಿ ಪದಕ ಗಳಿಸಿದೆ रिकर्व आर्चरी महिला पंद्य भारत तंड वियटनाम तंड वो सोलसी कंचिन पदक तन दभिषेक वर्मा ने रजत पदक भारत को स्वर्ण पदक दिलाया उन्होंने महिलाओं की कंपाउंड व्यक्तिगत स्पर्धा में स्वर्ण पदक पर निशाना साधा फाइनल मैच में ज्योति सुरेखा ने कोरियाई खिलाड़ी को शिकस्त दी आज दिन की शुरुआत तीरंदाजी में कान से पदक के साथ हुई अदिति गोपीचंद स्वामी ने भारत को महिलाओं के कंपाउंड व्यक्तिगत स्पर्धा में पदक दिलाया खेलो में बैडमिंटन में पुरुष सिंगल्स बैडमिंटन सेमी फाइनल एचएस प्रणय चाइनादा ली शेफिंग विरुद्ध पराभव गु पदक तम हार का सामना करना पड़ा रा, विभाग कुस्ती पंद महिला विभाग दल किरण कंचन पदक गारे कु में ही भारत की किरण बिश्नोई ने भी छिहत्तर किलोग्राम की फ्री स्टाइल में कांस्य पदक जीता कांसे पदक अपने नाम किया अमन ने कांस्य पदक के लिए हुए मैच में चीन के पहलवान को शिक्ष दी ಪುರುಷರ ಐವತ್ತೇಳು ಕೆಜಿ ಫ್ರೀ ಸ್ಟೈಲ್ ಕುಸ್ತಿ ವಿಭಾಗದಲ್ಲಿ ಅಮನ್ ಸೆಹ್ರಾವತ್ ಕಂಚಿನ ಪದಕ ಗಳಿಸಿದ್ದಾರೆ ಅಲ್ಲದೆ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಬಾಂಗ್ಲಾದೇಶವನ್ನು ಮಣಿಸುವ ಮೂಲಕ ಭಾರತ ಫೈನಲ್ ಪ್ರವೇಶಿಸಿದೆ ಮತ್ತೊಂದು ಸೆಮಿಫೈನಲ್ನಲ್ಲಿ ಪಾಕಿಸ್ತಾನವನ್ನು ಮಣಿಸಿದ ಆಫ್ಘಾನಿಸ್ತಾನ ತಂಡ ಫೈನಲ್ ತಲುಪಿದೆ ಈ ಮೂಲಕ ಫೈನಲ್ನಲ್ಲಿ ಭಾರತ ಆಫ್ಘಾನಿಸ್ತಾನ ಮುಖಾಮುಖಿಯಾಗಲಿವೆ ಕಳೆದ ಬಾರಿ ಜಕಾರ್ತಾದಲ್ಲಿ ನಡೆದ ಹದಿನೆಂಟನೇ ಆವೃತ್ತಿಯ ಏಷ್ಯನ್ ಗೇಮ್ಸ್ನಲ್ಲಿ ಎಪ್ಪತ್ತು ಪದಕಗಳ ಅತ್ಯುತ್ತಮ ಸಾಧನೆಯನ್ನು ಹಿಂದಿಕ್ಕಿ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತದ ಆಟಗಾರರು ನೂರು ಪದಕ ಗಳಿಸಿರುವುದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕ್ರೀಡಾಪಟುಗಳನ್ನು ಅಭಿನಂದಿಸಿದ್ದಾರೆ ವಿಶೇಷವಾಗಿ ಮಹಿಳಾ ಕಬಡ್ಡಿ ಹಾಗೂ ಬಿಲ್ಲುಗಾರಿಕೆಯಲ್ಲಿ ಚಿನ್ನದ ಪದಕ ಗಳಿಸಿರುವ ಪಟುಗಳನ್ನು ಅಭಿನಂದಿಸಿದ್ದಾರೆ